ಸ್ವಲ್ಪ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಂಚಿ. ನಾನಿಲ್ಲ ಬೆಳೆದಾರೆ. ಇದೇ ನವೆಂಬರ್ 29 ರಿಲೀಸ್ ಆಗ್ತಾ ಇದೆ. ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬಾ ಕಾನ್ಫಿಡೆನ್ಸ್ ಇದೆ. ಪ್ರೀವಿಯಸ್ ಮೂರು ಸಿನಿಮಾ ಮಾಡಿದ್ದೆ, ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಈ ಒಂದು ಸಿನಿಮಾ ಮುಖಾಂತರ ನಾನು ಬೆಳಕಿಗೆ ಬರ್ತೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಷ್ಟೊಂದು ಪವರ್ಫುಲ್ ಆಗಿರೋ ಕಂಟೆಂಟು, ಪಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲಿ ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವ್ದೋ ಒಂದು ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಚೇತನ್ ಸರ್, ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ರೆ ಸರ್, ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇದೊಂದು ಧೈರ್ಯ ಮತ್ತೆ ತುಂಬಾ ಉತ್ಸಾಹ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡೋ ಮುಖಾಂತರ ಬೈಸ್ಕೊಟ್ಟಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್ ಅದ. ಆ್ಯಂಡ್ ಎಸ್, ಇದು ಹೇಳಬೇಕು ಹೇಳೋ ಗೊತ್ತಿಲ್ಲ, ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಇಟ್ಟಿದ್ದೆ, ಚೇತನ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹೆಂಗೆ ನಮ್ಮನ್ನ ಸಿನಿಮಾಗೆ ಪ್ರಮೋಟ್ ಮಾಡ್ತಾಯಿದ್ರು ಅಂತ ಹೇಳಿದ್ದೆ. ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸು ಮಚ ಕೇಳೋದ್ರಲ್ಲೇನು ತಪ್ಪಿಲ್ಲ ಅಂತ ಹೇಳಿದರು. ಸೊ ಒಂದು ಮಾತು ಕೇಳ್ತೀನಿ, ತಪ್ಪಾಗಿದ್ರು ಕ್ಷಮಿಸಿ. ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್. ಕೇಳಿದ್ರಲ್ಲಿ ಖಂಡಿತ ತಪ್ಪೇ ಇಲ್ಲ. ನಾರ್ತ್ ಕರ್ನಾಟಕ ನನ್ನ ಊರು, ಸುಮಾರು ಒಂದು 70 ಶೋಗಳು ಮಾಡಿದ್ದೀನಿ, ಬೀದಿ ನಾಟಕಗಳು ಮಾಡಿದ್ದೀನಿ, ಆಮೇಲೆ ಮೂರು ಸಿನಿಮಾ ಮಾಡಿದ್ದೀನಿ. ನಾನು ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಬೇಕಂತ ಬಂದವನು. ಆ ದೇವ್ರದೆಯಿಂದ ಮೂರು ಸಿನಿಮಾ ಲೀಡಾಗೆ ಮಾಡಿದ್ದೀನಿ. ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿದ್ದ ಕ್ಯಾರೆಕ್ಟರ್ ಸಿಕ್ಕಿದೆ. ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು. ದಯವಿಟ್ಟು ನನಗೆ ಮೇಲ್ ಲೀಡ್ ಅಂತಾನೆ ಇಲ್ಲ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಬೆಳೆಸ್ ಅಂತ ಹೇಳ್ತೀನಿ. ಸಾರಿ, ಸ್ವಲ್ಪ ಇಮೋಷನ್ ಆದೆ. ಆ್ಯಂಡ್ ಡಿಫ್ರೆಂಟ್ ಯಾರಿ ಸರ್, ನಿಮ್ಮ ಜೊತೆ ವರ್ಕ್ ಮಾಡಬೇಕಂತ ಒಂದು ಕನಸಿದೆ ಸರ್, ದಯವಿಟ್ಟು ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್ ಕೇಳ್ತೀನಿ. ಎಸ್, ಪ್ರೀವಿಯಸ್ ಸಿನಿಮಾ ಮೂರು ಸಿನಿಮಾ ಮಾಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು ಪವರ್ಫುಲ್ ಆಗಿಂತ ಕ್ಯಾರೆಕ್ಟರ್ ಇದೆ, ಒಂದು ಜವಾಬ್ದಾರಿ ಇರೋಂಥ ಒಂದು ಕ್ಯಾರೆಕ್ಟರ್ ಇದೆ. ಚೆನ್ನಾಗಿ ನಿಭಾಯಿಸಿದ್ದೀನಿ, ಒಂದು ತೃಪ್ತಿ ಕೊಟ್ಟಿದೆ. ಚೆನ್ನಾಗಿ ನಿಭಾಯಿಸಿದ್ದೀನಿಗಿಂತ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ತೆಗೆಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೋರ್ ದನ್ ದಟ್, ಅವರೊಬ್ರು ಚೆನ್ನಾಗಿ ಕತೆ ಬರೀತಾರೆ, ಅದ್ರ ಲಿರಿಕ್ಸ್ ಬರೀತಾರೆ, ಡೈಲಾಗ್ ಬರೀತಾರೆ, ಕೋರಿಯೋಗ್ರಫಿ ಮಾಡ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇರೋಂಥ ಮನುಷ್ಯ, ಟ್ಯಾಲೆಂಟ್ ಅಂತ ಹೇಳೋಕ್ಕಿಂತ ಒಂದು ಜ್ಞಾನ ಉಳ್ಳಂಥ ಮನುಷ್ಯ, ಜ್ಞಾನ ಒಂದು ಭಂಡಾರನೇ ಇದೆ ಅವ್ರ ತಲೆಯಲ್ಲಿ. ಸೊ ಇವಾಗ ಮುಂಬರುವಂಥ ಕಲಾವಿದರಿಗೆ, ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ನವೀನ್, ನಿಮ್ಮ ಡೆಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್, ವೆರಿ ಸ್ಟ್ರಾಂಗ್ ಲೇಡಿ. ಫಸ್ಟ್ ಡೇ ಯಾವ ಥರ ಉತ್ಸಾಹ ಚೈತನ್ಯ ಇತ್ತು, ಇವತ್ತು ಕೂಡ ಹಾಗೆ ಇದ್ದಾರೆ. ಒಂದು ದಿವಸ ಹೇಳಿದ್ರು ಮೇಡಮ್ ನನಗೆ, ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ. ಎಸ್, ಅಫ್ಕೋರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಯಿಂದ ಒಂದು 50 ಕೋಟಿ ಬಂದರೆ ಸಾಕೆ ಸರ್, ಒಂದು 20 ಸಿನಿಮಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಆವತ್ತು ನಾನು ಕೂಲಾಗಿ ತೊಗೊಂಡಿದ್ದೆ. ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ ನಾನು, ವಾಲ್ಟ್ ಡಿಸ್ನಿ ಅಮೇರಿಕನ್ ಪ್ರೊಡ್ಯೂಸರ್ ಕಮ್ ಅನಿಮೇಟರ್ ಅವರು, ಅವ್ರು ಒಂದು ಕೋಟ್ ಹೇಳ್ತಾರೆ, ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ, ವಿ ಮೇಕ್ ಮನಿ ಟು ಮೇಕ್ ಮೋರ್ ಮೂವೀಸ್ ಅಂತ. ಸೊ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಮೇಡಮ್ ಇದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೆಯದು, ನನ್ನಂಥ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಸೊ ಮೇಡಮ್, ನಿಮ್ಮ ಸಿನಿಮಾ ಕನಸು ಬಲು ತುಂಬಾ ಇದೆ, ನಿಮಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ನಿಮ್ಮ ಕಂಪ್ನಿ ಮುಖಾಂತರ ಬರಲಿ, ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಕಲಾವಿದೆಯಾಗಿ ನಾನು ಏನು ಹೇಳಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ತುಂಬ ಡೆಡಿಕೇಟೆಡ್. ಎಸ್, ಇನ್ನೂ ತುಂಬ ಹೇಳಿದ್ದೆ ನಿಮ್ಮ ಬಗ್ಗೆ, ನಾನು ಅದನ್ನು ಸಕ್ಸಸ್ ಮಾಡಲು ಹೇಳ್ತೀನಿ, ಪಕ್ಕಾ ಶ್ಯೂರ್ ಇದನ್ನು ಸಕ್ಸಸ್ ಮಾಡಲು ಹೇಳ್ತೀನಿ ಮೇಡಮ್, ಸಕ್ಸಸ್ ಆಗುತ್ತೆ ಸಿನಿಮಾ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಎಸ್, ಶ್ರೀಧರ್ ಸರ್, ಶ್ರೀನಿವಾಸ್ ಪ್ರಭು ಸರ್, ಮಹಾಂತೇಶ್, ರಘು, ಹರ್ಷಿತಾ ಅವರು ಮತ್ತೆ ಶರತ್ ಅವರು, ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾನೇ ಖುಷಿ ಇದೆ. ಅಂಡ್ ಶ್ರೀಧರ್ ಸರ್, ನಿಮ್ಗೆ ನಮ್ದು ಮತ್ತೆ ಶ್ರೀಧರ್ ಸರ್ ಇದು ಮೂರನೇ ಸಿನಿಮಾ ಸರ್, ನೀವು ಕ್ರಶ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀರಾ ಸರ್, ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ, ಆ ಒಂದು ಸೀನ್ ಕಟ್ ಮಾಡಿ ಟ್ರೋಲ್ ಮಾಡಿದ್ದೀರಾ ಸರ್, ನಿಯರ್ಲಿ 22 million ವ್ಯೂಸ್ ಆಗಿದೆ ಸರ್, 22 million ವ್ಯೂಸ್, 38,000 ಕಮೆಂಟ್ಸ್ ಇದೆ ಸರ್, ಇದು ಯಾವ ಸಿನಿಮಾ, ಇದು ಯಾವ ಸಿನಿಮಾ ಅಂತ ಹೇಳಿ.
22 million ಅಲ್ಲಿ 1-2 million ನಮ್ ಸಿನಿಮಾ ನೋಡ ಬಂದಿದ್ರೆ ಇವತ್ತು ಕೈ ತುಂಬ ನನ್ ಕೆಲಸ ಇರೋದು ಇರ್ಲಿ, ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಇರಬೇಕು ಅಂತಾರೆ. ಸೊ ಅದು ಎಲ್ಲ ಒಂದ್ ಕಡೆ ಪ್ರತಿಫಲ ಸಿಗುತ್ತೆ. ಅಂಡ್ ಐ ಆಮ್ ಶ್ಯೂರ್ ಈ ಒಂದು ಸಿನಿಮಾ ನಾನೇ ಬಿಡಲಾರೆ ಮುಖಾಂತರ ಅದನ್ನ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ. ಅಂಡ್ ಫೈನಲಿ ಈ ಒಂದು ವೇದಿಕೆ, ಇಷ್ಟೊಂದು ಥಿಯೇಟರು ಮತ್ತೆ ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದ್ರೆ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಅವರು, ಅವರ ಸಪೋರ್ಟ್ ಇಲ್ಲದೇನೆ ನನಗೆ ಇವತ್ತು ಬರಕಾಗ್ತಿರಲಿಲ್ಲ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೊನೆ ತನಕ ಇರಲಿ. ಎಸ್, ಫೈನಲ್ ಆಗಿ ಮಾಧ್ಯಮದವರಿಗೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಕನ್ನಡ ಪ್ರೇಕ್ಷಕರಿಗೆ ನವೆಂಬರ್ 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ, ಒಂದು ಒಳ್ಳೆಯ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಮೋರ್ ದನ್ ದ್ಯಾಟ್ ಒಂದು ಗುರು ರಾಯರ್ದೊಂದು ಎನರ್ಜಿ ನಿಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಪ್ಲೀಸ್ ನಮ್ಮ ಸಿನಿಮಾನ ನವೆಂಬರ್ 29 ಬಂದು ಸಿನಿಮಾ ಥಿಯೇಟರಲ್ಲೇ ನೋಡಿ. ಆ್ಯಂಡ್ ಪ್ಲೀಸ್ ನೋ ಪೈರಸಿ. ಥ್ಯಾಂಕ್ ಯು.